ಸತ್ಯ ಹೇಳುತ್ತೆ ಜಗತ್ತು. ಒಬ್ಬ ಭಕ್ತನ ರೂಪದಲ್ಲಿ ಭಗವಂತನ ಹೆಸರು ಕೂಗಿದ್ರೆ ಓಡ್ಕೊಂಡು ಬರ್ತೀಯ, ಆದರೆ ಒಬ್ಬ ಗೆಳೆಯನ ರೂಪದಲ್ಲಿ ಕರೆದ್ರೆ ಆಗ ಬರೋದೇ ಇಲ್ಲ. ಕೃಷ್ಣ, ದೊಡ್ಡ ನಿರ್ದಯಿನೋ ನೀನು. ಹೇಳೇನೋ ಹೋಗಿದ್ದೆ, ನಾನು ಬೇಗನೆ ಬರ್ತೀನಿ ನಿನಗೆ ಗುರುವಿನ ರೂಪದಲ್ಲಿ, ಆದರೆ ಒಂದ್ ಬಾರಿ ಹೋದವನು ಮತ್ತೆ ನೋಡಕ್ ಬರಲಿಲ್ಲ ನಿನ್ ಗೆಳೆಯನ್ನ. ಸಾಂದೀಪನಿ ಋಷಿಯ ಆಶ್ರಮದಿಂದ ಅವನನ್ನು ಇಲ್ಲಿಗೆ ತರೋದು ಹೇಗೆ? ಅಯ್ಯೋ ಮಹಾರಾಜ, ಇದ್ಯಾವ್ದು ದೊಡ್ಡ ಕೆಲಸ! ನಾನು ಹೋಗ್ತೀನಿ, ಸುಧಾಮನ್ ಕುತ್ತಿಗೆನ ಹಿಡ್ಕೊಂಡು ಹಾಗೆ ನಿಮ್ಮ ಎದುರಿಗೆ ತಂದು ಟಪಕ್ಕಂತ ಎಸಿತೀನಿ ಅಷ್ಟೇ. ನೀನು ಏನಂದ್ಕೊಂಡೆ ಭದ್ರಾಕ್ಷ? ಈ ಕಾರ್ಯ ಅಷ್ಟು ಸರಳನ? ಆ ಪರಮಾವತಾರಿ ಶ್ರೀಕೃಷ್ಣನ ಪರಮ ಭಕ್ತ ಸುಧಾಮ ಅಷ್ಟೊಂದು ಅಸುರಕ್ಷಿತನೆ. ಪ್ರಹ್ಲಾದ ನನ್ನ ಮಗನಾಗಿದ್ದ, ಆಗಲೂ ಅವನನ್ನು ಕೊಲ್ಲಲಾಗಿರಲಿಲ್ಲ. ಮಹಾರಾಜ, ನನಗ್ ಗೊತ್ತಿದೆ ಈ ಕೆಲ್ಸ ಬಹಳ ಕಠಿಣನೆ, ಆದ್ರೆ ಏನ್ ಮಾಡ್ಲಿ, ಹೋಗೋ ಹೊರತಾಗಿ ನಮ್ ಬಳಿ ಯಾವ ದಾರಿ ಕೂಡ ಇಲ್ವಲ್ಲ. ಗೆಳೆಯ, ನಿನ್ನ ನೋಡೋಕೆ ಬಹಳ ಇಚ್ಛೆ ಆಗ್ತಾ ಇದೆ, ಹೃದಯ ತುಂಬಾ ವ್ಯಾಕುಲಗೊಳ್ತಾ ಇದೆ ನಿನ್ನ ದರ್ಶನಕ್ಕೋಸ್ಕರ. ಏನಾದ್ರೂ ಒಂದು ಅವಕಾಶ ಮಾಡ್ತೀಯ ನಿನ್ನ ನೋಡೋದಿಕ್ಕೆ, ನಿನ್ನ ದರ್ಶನ ಪಡೆಯೋದಿಕ್ಕೆ? ಸುಧಾಮ, ಯಾರೊಂದಿಗೆ ಮಾತಾಡುತ್ತಿರುವೆ? ಗುರುದೇವ, ನಾನು ಅದು. ಸುಧಾಮ, ನಿನ್ನ ಮನದ ದುಃಖವನ್ನು ನನಗಿಂತ ಹೆಚ್ಚಾಗಿ ಇನ್ಯಾರೂ ತಿಳಿಯಲಾರರು. ಏಕೆಂದರೆ ಯಾವ ರೀತಿ ನೀನು ಕೃಷ್ಣನ ಪ್ರತೀಕ್ಷೆ ಮಾಡುತ್ತಿರುವೆಯೋ ಅದೇ ರೀತಿ ನಾನೂ ಕೃಷ್ಣನು ಇಲ್ಲಿ ಬರುವ ಪ್ರತೀಕ್ಷೆ ಮಾಡುತ್ತಿರುವೆ. ಮತ್ತು ತಾಳ್ಮೆಯ ಫಲ ಎಂದಿಗೂ ನಿಷ್ಫಲ ಆಗುವುದಿಲ್ಲ ಸುಧಾಮ. ರಾಧಿ ಹಠಮರಿನೋ ಅಲ್ವೋ, ಆದ್ರೆ ಅವಳು ಯಾವತ್ತು ಅಸತ್ಯ ಹೇಳೋದೇ ಇಲ್ಲ. ಒಮ್ಮೆ ಅವಳು ನನಗಾಗಿ ಭಜನೆ ಮಾಡಿದ್ರೆ ಆಗ ತಾನಾಗೆ ಸ್ವೀಕಾರ ಮಾಡ್ತಿದ್ಲು. ಮತ್ತೆ ಈಗ ರಾಧೇನ ನನ್ನ ಕರೀತಾ ಇದ್ರೆ ಮತ್ತಿನ್ಯಾರ್ ಕರೀತಿದ್ರು? ನಾನು ನನ್ನ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀನಿ, ಈಗ ನಾನು ಈ ಶಂಕರನ್ ಪ್ರಶ್ನೆಗೂ ಉತ್ತರ ಕೊಡ್ಬೇಕಲ್ಲ. ಶಂಕರ, ನನ್ ಗೊತ್ತಿದೆ ನೀನಾಗ್ಲೇ ಹಿರಣ್ಯಕಶಿಪು ಮತ್ತೆ ಭದ್ರಾಕ್ಷಂಗೆ ಮಣ್ಣು ಮುಗ್ಸಿ ಬಂದಿದ್ದು. ಏನಂದೆ ಶಂಕರ, ನಾನು ನಿನ್ನ ಕಾಪಾಡೋಕ್ ಯಾಕೆ ಬರ್ಲಿಲ್ವಾ? ಯಾಕಂದ್ರೆ ನನ್ ಗೊತ್ತಿತ್ತು ನಿನ್ಗೆ ಏನು ಕೂಡ ಆಗೋದಿಲ್ಲ. ಶಂಕರ, ನಾನು ನಿನ್ನ ಭಾವನೆಯನ್ನ ತಿಳ್ತಿದ್ದೀನಿ, ನೀನ್ ನನ್ ಮೇಲೆ ಸಿಟ್ಟಾಗಿದೀಯ, ಆದ್ರೆ ನಾನು ಈಗ ಒಂದ್ ಪ್ರಶ್ನೆಯಲ್ಲಿ ಮುಳುಗಿದ್ದೀನಿ. ಒಂದ್ಸಲ ಹೇಳ್ತೀಯ, ನಿನ್ ಗೊತ್ತಿದ್ಯಾ ನಿನ್ನೆ ರಾತ್ರಿಲಿ ನನ್ನ ಭಜನೆ ಆಡಿ ನನ್ನನ್ನ ಯಾರ್ ಕರೀತಾ ಇದ್ದಿದ್ದು? ಇನ್ನು ನಿನ್ ಗೊತ್ತಿದ್ಯಾ ಅದ್ ಯಾರಂತ? ಆ ರಾತ್ರಿಲಿ ನನ್ನ ಭಜನೆ ಆಡ್ತಿದ್ದು ರುಕ್ಮಿಣಿ. ಯಾರದು ಆ ರುಕ್ಮಿಣಿ? ನನ್ಗಂತೂ ಯಾವ ರುಕ್ಮಿಣಿನೂ ಗೊತ್ತಿಲ್ವಲ್ಲ. ನನ್ನ ಭಕ್ತಿ ರುಕ್ಮಿಣಿ, ಆದ್ರೆ ಪ್ರಶ್ನೆ ಅಂತೂ ಹಾಗೆ ಇದೆ, ಈಗ ಯಾರು ಈ ರುಕ್ಮಿಣಿ? ಅವಳ ಭಜನೆಯಲ್ಲಿ ಎಷ್ಟು ಭಕ್ತಿ ಇತ್ತು, ನಾನು ಪತ್ತೆ ಹಚ್ಚಲೇಬೇಕು. ಅಣ್ಣ ಹೇಳ್ತಿದ್ದನಲ್ವಾ, ನನ್ ಕೃಷ್ಣನ್ ಮೂರ್ತಿ ನಂಗ್ ಕೊಡು ಅಣ್ಣ. ನೀನು ಕೃಷ್ಣನ ಭಗವಂತ ಅಂತೀಯಲ್ವಾ, ಮತ್ತೆ ನಿನ್ ಕೃಷ್ಣ ನಿನ್ ಹತ್ರ ಯಾಕೆ ಬರಲ್ಲ? ಅಣ್ಣ, ನೀನೀಗ ನನ್ ಕೃಷ್ಣನ್ ಕೊಡ್ದಿದ್ರೆ ಕೃಷ್ಣನೇ ಬಂದು ನಿಂಗ್ ಶಿಕ್ಷೆ ಕೊಡ್ತಾನೆ. ಮತ್ ಕರಿ ನಿನ್ ಕೃಷ್ಣನ, ಆ ಗೊಲ್ಲನ ನಮ್ ಸೈನಿಕರ ಕೈಯಿಂದ ಬಂದ್ಸಿ ಅವನ್ ಶಿಕ್ಷೆ ಕೊಡದೆ ಹೋದ್ರೆ ಆಗ ನನ್ನ ಹೆಸರು ರುಕ್ಮಿಣಿ ಅಲ್ಲ. ಅಣ್ಣ, ನನ್ ಕೃಷ್ಣನ್ ವಿಷಯದಲ್ಲಿ ಏನು ಕೆಟ್ಟದ್ ಮಾತಾಡ್ಬೇಡ. ಅಯ್ಯೋ, ಇದೇನಾಗ್ತಾ ಇದೆ ಅಮ್ಮ? ನೋಡಿ ಇಲ್ಲಿ
ಕೃಷ್ಣನ್ ಬಗ್ಗೆ ಅಣ್ಣ ಏನೇನೋ ಹೇಳ್ತಾ ಇದ್ದಾನೆ. ರುಕ್ಮಾ ಸತ್ಯ ಹೇಳ್ತಾ ಇದ್ದಾನೆ ರುಕ್ಮಿಣಿ. ನೀನು ವಿದರ್ಭದ ರಾಜಕುಮಾರಿ, ಮಹಾರಾಜ ಭೀಷ್ಮಕನ ಏಕಮಾತ್ರ ಮಗಳು ನೀನು. ನಿನ್ನ ತಂದೆ ಮಹಾರಾಜ ಜರಾಸಂದನಂತ ಮಹಾನ್ ರಾಜರಿಗೆ ಗೆಳೆಯ. ನಮ್ಮ ರಾಜ್ಯದ ಸಮ್ಮುಖ ವೃಂದಾವನ ಏನೂ ಇಲ್ಲ, ಮತ್ತೆ ನೀನು ಅಲ್ಲಿರುವ ಒಬ್ಬ ಗೊಲ್ಲನ ಭಕ್ತಿಯಲ್ಲಿ ಲೀನಳಾಗೋದ? ಅಮ್ಮ, ನಿಂಗಿನ್ನೂ ಗೊತ್ತಿಲ್ವಾ, ನನ್ ಕೃಷ್ಣ ಇಡೀ ಜಗತ್ತನ್ನ ಹಸುಗಳನ್ ಸಾಕ್ದಂಗ್ ಸಾಕ್ತಾನೆ. ಸಾಕು ರುಕ್ಮಿಣಿ, ಬಹಳ ಆಯ್ತು ಕೃಷ್ಣ ಕೃಷ್ಣ. ಇನ್ನು ನೀನು ಕೃಷ್ಣನ ವಿಷಯವನ್ನು ಯೋಚನೆ ಮಾಡುವುದನ್ನು ಬಿಡು. ನೀನು ಯೋಚಿಸಬೇಕಾಗಿರುವುದು ನಿನ್ನ ವಿವಾಹವಾಗುವವರ ಬಗ್ಗೆ. ನನ್ಗೆ ವಿವಾಹ ಬೇಡ, ನನ್ಗೆ ನನ್ ಕೃಷ್ಣನ್ ಜೊತೆ ಮಾತಾಡ್ಬೇಕಷ್ಟೇ. ನನ್ಗೆ ನನ್ ಕೃಷ್ಣನ್ ಮೂರ್ತಿ ಕೊಡು. ಅದ್ ನಿನ್ಗೆ ಯಾವ ಕಾರಣಕ್ಕೂ ಸಿಗೋದಿಲ್ಲ. ನೀವೆಲ್ಲರೂ ನೋಡ್ತೀರಿ, ನನ್ಗೆ ಸಹಾಯ ಮಾಡಕ್ಕೆ ಕೃಷ್ಣನೇ ಬರ್ತಾನೆ. ರುಕ್ಮಿಣಿ, ಏನಾದರೂ ತಿಳಿತಿದ್ಯಾ? ಯಾರು ಯಾರು ರುಕ್ಮಿಣಿ? ಪ್ರಭು, ನಾನು ನಿಮಗೆ ಭವಿಷ್ಯದ ಸತ್ಯವಂತೂ ಹೇಳಲಾಗದು. ಆದರೆ ಈಕೆ ಅದೇ ರುಕ್ಮಿಣಿಯೇ. ಇವಳ ಜೊತೆ ನೀವು ಜೀವನದ ದೀರ್ಘಯಾತ್ರೆ ಮಾಡಬೇಕಾಗಿದೆ. ವೃಂದಾವನ ತೊರೆದು ನೀವು ದ್ವಾರಕೆಯನ್ನು ಪ್ರವೇಶ ಮಾಡಿದಾಗ ಇದೇ ರುಕ್ಮಿಣಿ ನಿಮ್ಮ ಜೀವನ ಸಂಗಾತಿಯಾಗುತ್ತಾಳೆ. ಈಕೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳೆ. ಗುರುದೇವ, ನೀವೇನ್ ಯೋಚಿಸ್ತಿದ್ದೀರಾ? ತಿಳಿಸ್ತೀರಾ ಯಾರೀಗ ಈ ರುಕ್ಮಿಣಿ? ಪ್ರಭು, ಈ ರುಕ್ಮಿಣಿ ನಿಮ್ಮ ಭಕ್ತಳು, ವಿದರ್ಭದ ರಾಜ ಭೀಷ್ಮಕನ ಮಗಳು. ಅವಳ ಭಕ್ತಿಗೀಗ ಅಪಾಯವಿದೆ. ಆದರೆ ಪ್ರಭು, ಸಂಕಟದ ಸಮಯದಲ್ಲೇ ಭಕ್ತರ ಪರೀಕ್ಷೆಯಾಗುವುದು. ಗುರುದೇವ, ಆದ್ರೆ ನನ್ನ ಭಕ್ತರಿಗೆ ಸಂಕಟ, ಇದನ್ನ ನಾನು ಸಹಿಸಿಕೊಳ್ಳೋದಿಕ್ಕಾಗೋದಿಲ್ಲ. ನಾನು ರುಕ್ಮಿಣಿಯ ರಕ್ಷಣೆ ಖಂಡಿತ ಮಾಡ್ತೀನಿ. ಭೋಜನ ಸ್ವೀಕಾರ ಮಾಡು. ನಿನಗ್ ಗೊತ್ತಿದೆ ಎಲ್ಲಿವರೆಗೂ ನೀನು ಭೋಜನ ಸ್ವೀಕಾರ ಮಾಡೋದಿಲ್ವೋ, ನಾನು ಏನು ತಿನ್ನೋದಿಲ್ಲ. ಸುಧಾಮ, ನೀನಿಲ್ಲಿ ಕೃಷ್ಣನ ಪ್ರತಿಮೆ ಜೊತೆ ಏನು ಮಾತಾಡ್ತಿದ್ದೀಯ? ಗುರುದೇವ, ನಾನು ಅದು ಇಲ್ಲ ಇಲ್ಲ, ಹೇಳುವ ಯಾವ ಅವಶ್ಯಕತೆಯೂ ಇಲ್ಲ. ನನಗೆ ಚೆನ್ನಾಗಿ ತಿಳಿದಿದೆ, ಈ ಜಗತ್ತಿನಲ್ಲಿ ಕೃಷ್ಣನಿಗೆ ನಿನ್ನ ಮೀರಿಸುವಂತಹ ಇನ್ಯಾವ ಭಕ್ತನೂ ಇಲ್ಲ. ಹಾ ಗುರುದೇವ, ಕೃಷ್ಣನೇ ನನಗ್ ಸರ್ವಸ್ವ, ನನ್ ಗೆಳೆಯ, ನನ್ ತಂದೆ ತಾಯಿ, ನನ್ಗೆಲ್ಲಾನು ಅವನೇ. ಸತ್ಯ ಹೇಳುತ್ತಿರುವೆ ಸುಧಾಮ. ಮತ್ತೆ ಒಂದು ಕಾರ್ಯ ಮಾಡಬಾರದೆ? ಎಷ್ಟೋ ದಿನ ಕಳೆದಿದೆ, ನೀನೇ ಹೋಗಿ ನಿನ್ನ ಸಖನನ್ನು ಯಾಕೆ ಭೇಟಿಯಾಗಬಾರದು? ಆದ್ರೆ ಗುರುದೇವ, ಈಗಷ್ಟೇ ನೀವ್ ಹೇಳ ಹೋಗಿದ್ರೆ ನಾವು ಕೃಷ್ಣನೇ ಇಲ್ಲಿ ಬರೋ ಪ್ರತೀಕ್ಷೆ ಮಾಡಬೇಕು ಅಂತ. ಆದರೆ ಪ್ರತೀಕ್ಷೆಗೂ ಒಂದು ಅವಧಿ ಇರುತ್ತದೆ. ನಾಳೆ ಪೂರ್ಣಿಮೆ, ನಾನು ಕೂಡ ನಾಳೆ ಕೃಷ್ಣನ ದರ್ಶನ ಮಾಡಬೇಕು. ವೃಂದಾವನದಲ್ಲಿ ಪ್ರಭುವಿನ ಜೊತೆ ಕೆಲ ದಿನ ಕಳೆಯಬೇಕು. ನೀವೀಗ ಸತ್ಯ ಹೇಳ್ತಿದ್ದೀರಾ ಗುರುದೇವ? ಸುಧಾಮ, ಪ್ರಭುವಿಗೆ ಮೀರಿದ್ದು ಜೀವನದಲ್ಲಿ ಮತ್ತೇನಿದೆ? ಪ್ರಭು ಸ್ವತಃ ಈ ಜಗತ್ತಿನಲ್ಲಿ ಅವತರಿಸಿದ ಮೇಲೆ ಅವರಿಂದ ದೂರ ಇರೋದಕ್ಕಿಂತ ದೊಡ್ಡ ಮೂರ್ಖತೆ ಇನ್ನೇನಿದೆ? ಗುರುದೇವ, ನಾನು ಕೇವಲ ನಿಮ್ಮ ಆಜ್ಞೆಗೆ ಕಟ್ಟುಬಿದ್ದಿದ್ದೆ. ಆದ್ರೆ ಈಗ ನೀವೇ ಒಪ್ಪಿಗೆ ಕೊಟ್ಮೇಲೆ ನಾನೀಗ್ಲೇ ಹೊರಡ್ತೀನಿ. ನಾನು ನನ್ನ ಗೆಳೆಯನಿಗಾಗಿ ಏನೋ ಸಿದ್ಧತೆ ಮಾಡಿಟ್ಕೊಂಡಿದ್ದೀನಿ. ಆಗಲಿ, ಹೋಗು, ಆದರೆ ಬೇಗ ಮರಳಬೇಕು. ನಾವಿಬ್ಬರು ಈಗಲೇ ಹೊರಡೋಣ. ಹಾ ಗುರುದೇವ. ಭಕ್ತ ಸುಧಾಮ, ಈಗ ನಿನ್ ಈ ಯಾತ್ರೆ
ಆ ಭಗವಂತನ ಕಡೆ ಶುರುವಾಗಿದೆ. ಅದು ನಿನ್ನ ಈ ಭಗವಂತನ ಕೆಲಸನ ಬೆಣ್ಣೆ ಮಾಡುತ್ತೆ. ನಿನ್ನ ಮತ್ತೆ ನಿನ್ನ ಭಗವಂತನ ಉದಾರ ಉದ್ಧಾರ ಅತಿ ನಿಕಟವಿದೆ ಭಕ್ತ ಸುಧಾಮ. ಏನಾಯ್ತು ಕೃಷ್ಣ, ಇವತ್ತು ದನ ಮೇಯಿಸ್ಕೊಂಡು ಇಷ್ಟ ಬೇಗ ವಾಪಸ್ ಬಂದೆ? ಅಮ್ಮ, ನಾನ್ ದನ ಮೇಯಿಸ್ಕೊಂಡಲ್ಲ, ಬದ್ಲಿಗೆ ಗುರುದೇವರನ್ನ ನೋಡಿ ಬರ್ತಿರೋದು. ಕೃಷ್ಣ, ಗೋವುಗಳ ಮೇಲೆ ನೀನು ಪ್ರೇಮ ನೋಡಿದ್ಮೇಲೆ ನನಗಂತೂ ಅನಿಸ್ತಾನ ಇರುತ್ತೆ ಈ ಸಂಬಂಧ ನೀನು ಖಂಡಿತ ಸ್ವರ್ಗದಿಂದ ಪಡ್ಕೊಂಡ್ ಬಂದಿರ್ತೀಯ ಅಂತ. ಅಣ್ಣ, ಜಗತ್ನಲ್ಲಿ ಮೂರು ಪ್ರಕಾರದ ಮಾತೆಯರು ಇರ್ತಾರೆ. ಮೊದ್ಲು ನಮ್ಗೆ ಜನ್ಮ ನೀಡೋ ಮಾತೆ, ಎರಡನೇದು ಭೂಮಾತೆ, ಮತ್ತೆ ಮೂರನೇದು ಗೋಮಾತೆ, ಮತ್ತೆ ನಮ್ಮೆಲ್ಲರ ಅಮ್ಮಂದಿರಂದ್ರೆ ಎಲ್ರಿಗೂ ಪ್ರೀತಿ ಇರುತ್ತೆ. ಮತ್ತೆ ಇದಕ್ಕೋಸ್ಕರ ಸ್ವರ್ಗದಿಂದ ಪಡ್ಕೊಂಡ್ ಬರೋ ಅವಶ್ಯಕತೆ ಏನು? ಅಣ್ಣ, ಈ ಪಕ್ಷಿ ಏನನ್ ನೋಡಿ ಎದುರ್ಕೊಂಡಾಡ್ತಾ ಇದೆ? ನಾವು ಹೋಗಿ ನೋಡೋದೊಳ್ಳೇದು. ಆ ಪಕ್ಷಿ ಎಷ್ಟು ದೊಡ್ಡದಾಗಿದೆ! ಆದ್ರೆ ಆ ಪಕ್ಷಿ ಮೇಲೆ ಇರೋ ಹುಡುಗಿ ಯಾರು? ಸತ್ಸುವಾನೆ, ಇಷ್ಟು ವರ್ಷದ ನಂತರ ಬೃಂದಾವನದಲ್ಲಿ ಇವಳು ಚಂದೇರಿ ರಾಜ್ಯದ ಮಹಾರಾಣಿ ಆಗಿದ್ದವಳಲ್ವಾ? ಚಂದೇರಿ ರಾಣಿ ಸತ್ಸುವಾಗೆ ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು? ಸತ್ಸುವ ಯಾರು? ಮತ್ತೆ ಇವಳು ನನ್ನ ಮನೆ ಕಡೆ ಯಾಕೆ ಹೋಗ್ತಿದ್ದಾಳೆ? ಕೃಷ್ಣ, ಇವಳು ನಿನ್ನ ಅಪ್ಪನ ತಂಗಿ, ನಿನ್ಗೆ ಅತ್ತೆ ಆಗ್ಬೇಕು. ನಿನ್ನತ್ತೆ ಸತ್ಸುವ. ಅತ್ತೆ ಸತ್ಸುವ? ಆದ್ರೆ ಅಮ್ಮ ಅಪ್ಪ ಅಂತ ಇವ್ರ ವಿಷಯವಾಗಿ ನನ್ಗೇನು ಹೇಳಿ ಇರ್ಲಿಲ್ವಲ್ಲ ಅಣ್ಣ. ನನ್ ಮನೆಗ್ ಹೋಗ್ ನೋಡ್ಬೇಕು. ಸುಧಾಮ, ಮಾರ್ಗ ಬಹಳ ದೀರ್ಘವಿದೆ, ಇಷ್ಟು ವೇಗವಾಗಿ ಹೊರಟರೆ ಆಯಾಸವಾಗುತ್ತದೆ. ಅದೇನಂದ್ರೆ ಗುರುದೇವ, ನನ್ ಮನ್ಸು ಗಾಳಿ ವೇಗದಲ್ಲಿ ವೃಂದಾವನದ ಕಡೆ ಸಾಕ್ತಾ ಇದೆ. ಒಮ್ಮೆ ಸಾಧ್ಯವಿದ್ದಿದ್ರೆ ರೆಕ್ಕೆ ಕಟ್ಕೊಂಡು ನಾನ್ ನನ್ ಕೃಷ್ಣನ ಹತ್ರ ಹೋಗಿರ್ತಿದ್ದೆ. ಸುಧಾಮ, ನಿನಗಿಂತ ಹೆಚ್ಚಾಗಿ ಭದ್ರಾಕ್ಷಂಗೇನೆ ಕಂಸಧಾಮಕ್ಕೆ ತಲುಪೋಕೆ ಅವಸರ ಇದೆ. ಸಂಭವ ಭದ್ರ ಋಷಿ, ನನ್ನ ಮಾತಿನ ಅರ್ಥ, ಈ ಭದ್ರ ಋಷಿ ಸಾಂದೀಪನಿಗೆ ಯಾವುದೂ ಅಸಂಭವವಾಗದು. ಇನ್ನು ನಾವು ನಡೆಯುವುದು ಬೇಡ, ಹಾರುತ್ತಾ ಹೋಗೋಣ ಭಗವಂತನ ಬಳಿಗೆ. ಗುರುದೇವ, ನಾನ್ ನನ್ ಮನ್ಸಿನ ಮಾತು ಹೇಳ್ತಾ ಇದ್ದೆ ಅಷ್ಟೇ. ಈಗ ನಾವು ನಡ್ಕೊಂಡು ಹೋಗೋದಾದ್ರೆ ಯಾವುದೋ ದಿವ್ಯ ಶಕ್ತಿನ ಉಪಯೋಗಿಸೋ ಅವಶ್ಯಕತೆ ಏನು? ಸುಧಾಮ, ಅಲ್ಲ, ಈಗ ಗುರು ನಾನು ನೀನು, ಆದ್ದರಿಂದ ನಾನೇನು ಹೇಳುವನೋ ನೀನು ಹಾಗೆಯೇ ಕೇಳಬೇಕು. ಸ್ವಲ್ಪ ಹಿಂದೆ ಸರಿ. ಗುರುದೇವ, ವಾಯುಯಾನ
ಹಾ ಸುಧಾಮ, ಇನ್ನು ನೀನು ಕೆಲವೇ ಗಳಿಗೆಯಲ್ಲಿ ನಿನ್ನ ಭಗವಂತನನ್ನು ನೋಡಬಹುದು. ಬೇಡ ಗುರುದೇವ, ನನ್ ಕೃಷ್ಣನನ್ನ ನೋಡೋಕೆ ಬರಿಗಾಲಲ್ಲೇ ನಡ್ಕೊಂಡು ಬಂದಿದ್ದ ಕಾಶಿಗೆ, ನಾನವನ್ನ ನೋಡೋಕೆ ಹಾಗೆ ಹೋಗ್ತೀನಿ. ಮತ್ತದೇ ಮಾತು ಅಲ್ಲ ಗುರು, ನಾನೋ ನೀನೋ, ನಡಿ ಯಾನದಲ್ಲಿ ಕೂರು. ಗುರುದೇವ, ನೀವು ನನ್ನ ಗೆಳೆಯನ್ ನೋಡಕ್ ಕರ್ಕೊಂಡು ಹೋಗ್ತಿದ್ದೀರಾ ಇಲ್ಲ ನನ್ನ ಅಪಹರಣ ಮಾಡ್ತಿದ್ದೀರಾ? ಸುಧಾಮ, ನಿನ್ನ ಹಠದಿಂದಾಗಿ ನನಗೂ ಭಗವಂತನನ್ನು ನೋಡಲು ತಡವಾಗುತ್ತಿದೆ. ಬರಿಗಾಲಲ್ಲೇ ಹೋಗುವಷ್ಟು ಸಮಯ ನಿನ್ನ ಬಳಿ ಇರಬಹುದು, ಆದರೆ ನನ್ನ ಬಳಿ ಅಷ್ಟು ಸಮಯವೇ ಇಲ್ಲ. ನಾನು ಆಶ್ರಮಕ್ಕೂ ಮರಳಿ ಬರಬೇಕು. ಗುರುದೇವ, ಯಾಕೋ ಅನಿಸ್ತಾ ಇದೆ ಈಗ ನೀವು ವೃಂದಾವನಕ್ಕೆ ಕೃಷ್ಣನ್ ನೋಡೋದಕ್ಕಲ್ಲ ಬದಲಾಗಿ ಬೇರೆ ಯಾವುದೋ ಕಾರ್ಯ ಮಾಡಕ್ ಹೋಗ್ತಿದ್ದೀರಾ. ನಿಮ್ಮ ಮಾತಲ್ಲಿ ಭಕ್ತಿನೂ ಇಲ್ಲ, ಶ್ರದ್ಧೆ ಕೂಡ ಇಲ್ಲ. ಒಂದ್ ವೇಳೆ ನಿಮಗೆ ಯಾನದಲ್ಲಿ ಹೋಗ್ಬೇಕಂದ್ರೆ ಆರಾಮಾಗಿ ಹೋಗಿ ಬನ್ನಿ, ಆದ್ರೆ ನಾನು ಬರಗಾಲ್ನಲ್ಲೇ ನಡ್ಕೊಂಡು ಹೋಗೋದು. ಸುಧಾಮ, ಈಗ ಎಲ್ಲ ಕೆಲಸ ಬೆಣ್ಣೆ ಆಯ್ತಲ್ಲ, ಅದ್ ಹೇಗ್ ಹೀಗ್ ನೀನ್ ಹೋಗ್ತೀಯ? ಯಾರ್ ನೀನು? ಪ್ರೇತ ಗುರುದೇವ, ಪ್ರೇತ. ಈಗ ನಾವು ಕೃಷ್ಣನ್ ಬಳಿ ಅಲ್ಲ, ಭಗವಂತ ಕಂಸನ ಧಾಮಕ್ಕೆ ಹೋಗ್ಬೇಕಿದೆ. ನಡಿ. ಇಲ್ಲ, ನಾನ್ ನನ್ ಕೃಷ್ಣನ್ ಹತ್ರ ಹೋಗ್ಬೇಕು. ಏಯ್ ಕೃಷ್ಣನ ಭಕ್ತ, ಎಲ್ ಓಡ್ತಿದ್ಯಾ? ಅದು ಕಂಸ ಭಕ್ತನಿಂದ ದೂರ. ಒಂಚೂರ್ ನನಗೂ ಕೂಡ ನನ್ನ ಭಗವಂತನ ಸೇವೆ ಮಾಡೋ ಅವಕಾಶ ಕೊಡು. ಒಂಚೂರು ನಮ್ ಜೊತೆಗೂ ಜ್ಞಾನದ ಚರ್ಚೆ ಮಾಡೋ. ಇಲ್ಲ ಇಲ್ಲ ಇಲ್ಲ, ಕೃಷ್ಣ ನನ್ನ ಕಾಪಾಡು, ರಕ್ಷೆ ಮಾಡು ನನ್ನ. ಕೃಷ್ಣ ಗೆಳೆಯ ಕಾಪಾಡು. ನಂದ ಎಲ್ಲಿದ್ಯಾ? ಎಲ್ಲಿದ್ಯಾ ನಂದ? ನಂದ ನೋಡಿಲ್ಲಿ, ನಿನ್ನ ನೋಡೋಕೆ ಯಾರ್ ಬಂದಿದ್ದಾರೆ ಅಂತ. ಸಚಿವ ನೀನಿಲ್ಲಿ? ಗುರ್ತ ಸಿಕ್ತಾ ನಿಂಗೆ? ಇಷ್ಟು ವರ್ಷ ಆದ್ಮೇಲೆ ನಿನ್ ಸೋದರಿನ ನೋಡಿ ನೀನು ಗುರ್ತ ಹಿಡಿಯೋದಿಲ್ವೇನೋ ಅನ್ಕೊಂಡಿದ್ದೆ. ಅಕ್ಕ, ಅತ್ತಿಗೆ ಹೇಗಿದ್ದೀರಾ ನೀವು? ನಾನ್ ಚೆನ್ನಾಗಿದ್ದೀನಿ ಅಕ್ಕ. ನೀವ್ ಹೇಗಿದ್ದೀರಾ? ಅದನ್ ಈಗ ಕೇಳ್ತಿದ್ದೀರಾ? ಅದು ನಿಮ್ಮನೆ ಹೊಸ್ಲಿಗ್ ಬಂದ್ಮೇಲೆ. ಅಣ್ಣ ಅಂತೆ ಅಣ್ಣ, ನೀನಂತೂ ನನ್ ಬಗ್ಗೆ ವಿಚಾರಿಸ್ಲೇ ಇಲ್ವಲ್ಲ. ಇದನ್ನೆಲ್ಲ ಬಿಡಿ ಅಕ್ಕ, ಬನ್ನಿ ಕೂರಿ. ಸಚುವ ನೀನ್ ಯಾಕೆ ಬಂದಿದ್ಯಾ ಇಲ್ಲಿ? ನಂದ, ನನಗ್ ಗೊತ್ತಿದೆ ನಿನಗೆ ನನ್ ಬಗ್ಗೆ ಯಾವ ಚಿಂತೆನೂ ಇಲ್ಲ ಅಂತ. ಆದ್ರೆ ಏನ್ ಗೊತ್ತಾ, ನಾನ್ ನಿನ್ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತೀನಿ. ಜನರು ಎಲ್ಲಿ ನೀನು ಚಂದೇರಿಯ ಮಹಾರಾಣಿ ಸತ್ಸುವಾಳ ಸಹೋದರ ಅಂತ ಮರ್ತೋಗ್ಬಿಡ್ತಾರೋ ಅಂತ. ನಾನೇ ಸ್ವತಃ ಇವತ್ತು ನಿಮ್ಮನೆ ಬಾಗ್ಲಿಗ್ ಬಂದಿದ್ದೀನಿ. ನಾನ್ ನಿನಗೆ ಮೊದ್ಲೇನೆ ಹೇಳಿದ್ದೀನಿ, ಇನ್ನ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ. ಅವತ್ತು ಏನನ್ನ ಬೇಡ ಅಂತ ಹೋಗಿದ್ಯೋ, ಅಲ್ಲಿ ಬರುವ ಯಾವ ಅವಶ್ಯಕತೆನೂ ಇಲ್ಲ. ನಾನು ಹಾಗೆ ಯೋಚನೆ ಮಾಡಿದ್ದೆ. ಆದ್ರೆ ನೀನೀ ಗೊಲ್ಲರ ಮಧ್ಯೆ ಬದುಕ್ತಿರೋದನ್ನ ನೋಡಿ, ಈ ದನಗಳ ಮಧ್ಯೆ ನಿನ್ನ ನೋಡಿ ನನಗ್ ತುಂಬಾ ದುಃಖ ಆಗ್ತಿದೆ. ಅದಕ್ಕೆ ನಿನ್ನ ಈ ದಾರಿದ್ರ್ಯದಿಂದ ಕಾಪಾಡೋಕ್ ಬಂದಿದ್ದೀನಿ. ಸಿಂಹಾಸನದ ಸುಖ ಏನು ಅಂತ ನಿನಗೆ ಹೇಳೋಕ್ ಬಂದಿದ್ದೀನಿ. ಬರ್ತೀಯ ನನ್ ಜೊತೆ? ಈ ಸುಂದರ ವೃಂದಾವನದಲ್ಲಿ ಈ ಊರ್ನವ್ರ ಜೊತೆ ಇರುವ ಸುಖ ಅದು ಬೇರೆನೇ ರೀತಿ. ಒಬ್ಬ ಮಹಾರಾಣಿಗೆ ಅದ್ ಯಾವತ್ತಿಗೂ ಅರ್ಥ ಆಗಲ್ಲ. ನನಗ್ ಅರ್ಥ ಆಗದೇ ಇರೋದೇನು ಅಂದ್ರೆ, ನೀನು ಈ ಗೊಲ್ಲರ ಮಧ್ಯೆ ಈ ದನ ಮೇಯಿಸ್ಕೊಂಡು ನಿನಗೇನ್ ಸಿಗತ್ತೆ ಅಂತ. ಆತ್ಮತೃಪ್ತಿ. ಇಷ್ಟು ಪುಟ್ಟ ಹುಡುಗನ ಬಾಯಲ್ಲಿ ಇಷ್ಟು ದೊಡ್ಡ ಮಾತಾ? ಹುಡುಗ ಯಾರ್ ನೀನು?
ಅದನ್ನ ತಿಳ್ಕೊಳ್ಳೋದಿಕ್ಕೆ ನಿಮ್ಗೆ 1000 ವರ್ಷ ಆದ್ರೂ ಆಗ್ಬೋದು ಸೋದ್ರತ್ತಿ. ಆದ್ರೆ ಈಗ ನಾನು ನಿಮ್ಮನ್ನ ಅತ್ತೆ ಅಂದ್ಮೇಲೆ ಅದ್ರ ಅರ್ಥ ಏನ್ ಹೇಳಿ? ನಾನು ನಿಮ್ಮ ತಮ್ಮಂಗೆ ಮಗ ಅಂತ. ಕೃಷ್ಣ, ನಾನು ಏನ್ ಕೇಳಿದ್ನೋ ಹಾಗೆ ಇದೆಯಾ? ನೀನು ಎಷ್ಟು ದೊಡ್ಡನಾಗಿದ್ಯಾ? ನಿಮ್ಗೆ ನನ್ನ ಹೆಸರು ಕೂಡ ಗೊತ್ತಿದ್ಯಾ? ಹೌದು ಗೊತ್ತಿದೆ. ನೀನು ಗೊತ್ತಾ, ನಮ್ ರಾಜ್ಯದ ಪೂರ್ತಿ ನಿನ್ ಬಗ್ಗೆನೆ ಚರ್ಚೆ ಆಗ್ತಿರುತ್ತೆ. ಅತ್ತೆ, ನೀವು ಯಾವ ವಿಚಿತ್ರ ಪಕ್ಷಿ ಮೇಲೆ ಕುತ್ಕೊಂಡ್ ಬಂದಿದ್ರು? ಅದೇನು ನಿಮ್ಮ ರಾಜ್ಯದಲ್ಲಿರೋ ವಿಶೇಷ ಪಕ್ಷಿನ? ನಿನಗಿಷ್ಟ ಆಯ್ತಾ ಪಕ್ಷಿ? ಹ, ಕೂರ್ತಿ ಆದ್ರ ಮೇಲೆ ಕಂದ ಒಳಗ್ ಬಾ. ಅಮ್ಮ, ನೀನೇ ನೋಡ್ತಿಲ್ವಾ, ಇವತ್ತು ಮೊದಲನೇ ಬಾರಿ ನಾನು ನನ್ನ ಅತ್ತೆ ನೋಡ್ತಿರೋದು. ಇನ್ನು ಇವರ ಹತ್ರ ಎಷ್ಟೆಲ್ಲ ಮಾತಾಡೋದಿದೆ ಅಲ್ವಾ ಸೋದ್ರತ್ತಿ? ಹಾ ಕೃಷ್ಣ, ಅದ್ರಲ್ಲೂ ನಾನೀಗ ನಿನ್ನ ತಂದೆ ವಿಷಯಗಳನ್ನ ನಿನ್ನ ಹತ್ರನೇ ಮಾತಾಡ್ಬೇಕು ಅನ್ಸುತ್ತೆ. ಭದ್ರಾಕ್ಷ, ನಾನ್ ಹೇಳ್ತಿದ್ದೀನಿ ಬಿಡು, ನನ್ನ ಎಲ್ ಕರ್ಕೊಂಡ್ ಹೋಗ್ತಿದ್ಯಾ ನನ್ನ? ಏಯ್, ಇಷ್ಟೆಲ್ಲ ಯಾಕೋ ಕೂಗ್ತಿದ್ಯ ಬಾಲಕ? ವಾಯುಯಾನದಲ್ಲಿ ಕೂತ್ಕೊಂಡು ಒಂದ್ ಸಲ ವಾಯು ಮಾರ್ಗದ ಯಾತ್ರೆಯ ಆನಂದ ತಗೋ. ಭದ್ರಾಕ್ಷ, ನೀನ್ ನನಗ್ ಮೋಸ ಮಾಡ್ದೆ. ಮೋಸ? ಮೋಸದ ಅರ್ಥ ನಿನ್ಗೆ ಗೊತ್ತಿದ್ಯಾ? ಭದ್ರಾಕ್ಷ, ನಾನ್ ಹೇಳ್ತಿದ್ದೀನಿ, ಈ ಯಾನನ ಈಗ್ಲೇ ಕೆಳಗಿಳ್ಸು, ಇಲ್ದಿದ್ರೆ ನಾನು ಇಲ್ಲಿಂದ ಹಾರ್ಬಿಡ್ತೀನಿ. ಹಾರೋದಾ? ಹಾರ್ತ್ಯಾ? ಹಾರು ನೋಡೋಣ, ಒಂದ್ಸಾರಿ ನಿನ್ನ ಆಸೆನು ಪೂರ್ತಿ ಮಾಡ್ಕೊಂಡ್ ಬಿಡು. ಹಾರೋ, ಆನಂದನು ಪಡ್ಕೊಬಿಡು. ಅಯ್ಯೋ ಭಕ್ತ ಸುಧಾಮ, ಯಾರಾದ್ರೂ ಒಂದ್ಸರಿ ಭದ್ರಾಕ್ಷನ ಯಾನನ ಹತ್ತಿದ ಮೇಲೆ ಮತ್ತವರು ಭದ್ರಾಕ್ಷನ್ ಇಚ್ಛೆ ಇಲ್ದೆ ಇಳಿಯೋಕಾಗಲ್ಲ. ಗೆಳೆಯ ಕೃಷ್ಣ, ಸಹಾಯ ಮಾಡು ನನಗೆ, ಕಾಪಾಡು ಈ ಭದ್ರಾಕ್ಷನಿಂದ ಕೃಷ್ಣ. ಅಯ್ಯೋ ಕೃಷ್ಣನ, ನೀನ್ ಹೇಗ್ ಕರಿಬೇಕು ಹೀಗೆ ಜೋರಾಗಿ, ಗೆಳೆಯ ಕೃಷ್ಣ ನನ್ನ ಕಾಪಾಡು ಅಂತ? ಆದ್ರೆ ಇಲ್ಲಲ್ಲ, ಕಂಸ ಧಾಮಕ್ಕೆ ಹೋಗಿ ಇಲ್ ಕೂಗಿದ್ರೆ ಏನ್ ಲಾಭ? ಕಂಸಧಾಮ ಅದೆಲ್ಲಿದೆ? ಕಂಸಧಾಮ ಗೊತ್ತಿಲ್ವಾ? ಕಂಸಧಾಮ ಗೊತ್ತಿಲ್ವಾ? ಅಯ್ಯೋ ಮಥುರೆಯಲ್ಲಿ ನೋಡು, ಕಂಸಧಾಮಂದು ಹೆಸರು ಹೇಳಿದೆ, ಅಲ್ಲಿ ಬಂದೇ ಬಿಡ್ತು ಕಂಸಧಾಮ. ನಡಿ, ಕೆಳಗಿಳಿದು ಸ್ವತಃ ದರ್ಶನ ಮಾಡು ಕಂಸಧಾಮಂದು. ಅತ್ತೆ, ನೀವು ಕೇಳ್ತಿದ್ರಲ್ಲ ಹಸು ಮೇಯ್ಸೋದ್ರಿಂದ ಏನ್ ಸಿಗತ್ತಂತ? ಹಾ, ಗೊತ್ತಿದ್ಯಾ ನಿಂಗೆ? ಹಾ ಅತ್ತೆ, ನಾನು ಇದ್ರ ವಿಷಯ ಎಲ್ಲ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಒಬ್ಬ ಗೊಲ್ಲನೆ. ಗೋಮಾತೆ ಅಂದ್ರೆ ಸಮೃದ್ಧಿ, ಅಂದ್ರೆ ಗೋವು ಸಂಪನ್ನತೆ ಮತ್ತೆ ಲಕ್ಷ್ಮಿಗೆ ಮೂಲ ಆಗಿರತ್ತೆ. ಗೋವು ಸಮೃದ್ಧಿ ಪ್ರತೀಕ, ಮತ್ತೆ ಜಗತ್ನಲ್ಲಿ ಹಸುವಿನಿಂದ ಸಿಗೋ ಎಲ್ಲ ವಸ್ತು ಎಲ್ಲರ ಸೇವೆಗೂ ಬಳಕೆಯಾಗುತ್ತೆ. ನಾರಾಯಣ ನಾರಾಯಣ ಪ್ರಭು, ಕೃಷ್ಣನ ಮಾತು ಮತ್ತು ಕಾರ್ಯದಲ್ಲಿ ಯಾವ ಅಂತರವೂ ಇಲ್ಲ. ಹಾಗಾಗಿಯೇ ಬ್ರಜಮಂಡಲದಲ್ಲಿ ಗೋಮಾತೆ ಕೇವಲ ವಾಸವಾಗಿಲ್ಲ, ಬದಲಿಗೆ ಅಲ್ಲಿ ಅವರ ಪೂಜೆಯೂ ಆಗುತ್ತದೆ. ಮತ್ತು ಇವುಗಳ ಮಧ್ಯದಲ್ಲಿಯೇ ನಮ್ಮ ನಂದಪುತ್ರ ಕೃಷ್ಣ ತನ್ನ ಲೀಲೆ ತೋರುತ್ತಾನೆ. ದೇವರ್ಷಿ, ಗೋಮಾತೆ ಪೂಜನೀಯಳಾಗಿರುವುದು ಅವಳು ನೀಡುವ ಕ್ಷೀರದಿಂದಷ್ಟೇ ಅಲ್ಲ, ಅಥವಾ ಅನ್ಯ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಲ್ಲ. ಬದಲಿಗೆ 84 ಲಕ್ಷ ಜನ್ಮಗಳ ಯಾತ್ರೆ ಮುಗಿಸಿ ಮನುಷ್ಯ ಜನ್ಮಕ್ಕೂ ಮೊದಲು ಆತ್ಮ ಅಂತಿಮ ಜನ್ಮದ ರೂಪದಲ್ಲಿ ಗೋವಾಗುತ್ತದೆ.
ಮತ್ತು ಮುಂದಿನ ಯಾತ್ರೆ ಆರಂಭಿಸುತ್ತದೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಮಾತೆ, ನನಗರ್ಥವಾಯಿತು. ನಮ್ಮ ತುಂಟಾಟದ ನಂದಪುತ್ರ ಆ ಗೋಮಾತೆಯರನ್ನು ಪಾಲಿಸುತ್ತಾನೆ, ಅರ್ಥಾತ್ 84 ಲಕ್ಷ ಜನ್ಮಗಳಲ್ಲಿ ವಾಸಿಸುವ ಎಲ್ಲ ಜೀವಗಳನ್ನು ಪಾಲಿಸುತ್ತಾನೆ. ಧನ್ಯನು ನಂದಪುತ್ರ, ಅವನ ಲೀಲೆಯೂ ಧನ್ಯ. ನಾರಾಯಣ ನಾರಾಯಣ. ಅತ್ತೆ, ನೀವು ಯಾತ್ರೆ ಮಾಡಿ ಬಂದಿದ್ದೀರಿ, ನಿಮ್ಗೆ ಸುಸ್ತಾಗಿರುತ್ತೆ, ಬನ್ನಿ ನಾನು ನಿಮ್ಗೆ ಗೋಮಾತೆ ಅಲ್ಲಿಂದ ಮಾಡಿರೋ ಬೆಣ್ಣೆ ತಿನ್ಸ್ತೀನಿ. ಬೆಣ್ಣೆ ತಿಂದ್ರೆ ನಿಮ್ಮ ಸುಸ್ತೆಲ್ಲ ದೂರ ಆಗ್ಬಿಡತ್ತೆ. ಕೃಷ್ಣ, ನನಗೆ ಆಯಾಸನೂ ಆಗಿಲ್ಲ, ನನಗೆ ಬೆಣ್ಣೆ ಅಂದ್ರೂ ಇಷ್ಟ ಇಲ್ಲ. ಇಷ್ಟು ವರ್ಷದ ನಂತರ ನೀನಿಲ್ಲಿ ಕಾರಣ ಇಲ್ಲದೆ ಬರೋದಿಲ್ಲ, ಇಲ್ಲಿ ಬಂದಿರೋಕೆ ಏನಾದ್ರೂ ವಿಶೇಷ ಕಾರಣ? ನಂದ, ನಮ್ಮ ಪರಿವಾರಕ್ಕೆ ಇದು ತುಂಬಾ ಸಂತೋಷದ ಸಮಯ. ಈ ಸಂತೋಷದಲ್ಲಿ ನೀನು ಭಾಗಿಯಾಗಬೇಕು ಅಂತ ಆಮಂತ್ರಣ ಕೊಡಕ್ ಬಂದಿದ್ದೀನಿ. ಆಮಂತ್ರಣ? ಯಾವ ಆಮಂತ್ರಣ? ನೀನು ನನ್ನ ಮಗ ಶಿಶುಪಾಲನ ಬಗ್ಗೆ ಖಂಡಿತವಾಗ್ಲೂ ಕೇಳಿರ್ಲೇಬೇಕು ಅಲ್ವಾ? ಒಬ್ಬ ಅದ್ವಿತೀಯ ಬಾಲಕನಾಗಿ ಹುಟ್ಟಿದಾನವನು. ಅತ್ತೆ, ಅದ್ಭುತ ಅಂತ ಎಲ್ಲ ಮಕ್ಕಳಾಗಿರ್ತಾರೆ, ಮತ್ತೆ ಆತರ ಏನ್ ಅದ್ಭುತ ಇದೆ ನಿಮ್ ಮಗನಲ್ಲಿ? ನನ್ನ ಮಗ ಶಿಶುಪಾಲ ಯಾವ್ದೋ ಸಾಧಾರಣ ಹುಡುಗ ಅಲ್ಲ, ಅವನ್ಗೆ 3 ಕಣ್ಣುಗಳು 4 ಕೈಗಳಿದೆ, ದೇವತೆಯರಿಗೆ ಸಮಾನ ನನ್ನ ಮಗ. ಅತ್ತೆ, ದೇವತೆಗಳು ಯಾವ್ದೋ ವಿಶೇಷ ರೂಪದಲ್ಲಿರಲ್ಲ, ಬದ್ಲಿಗೆ ವಿಶೇಷ ಗುಣ ಹೊಂದಿರ್ತಾರೆ. ಆದ್ರೆ 3 ಕಣ್ಣು ಮತ್ತೆ 4 ಕೈ ಅಂತ ರಾಕ್ಷಸರಿಗೂ ಇರುತ್ತೆ. ನಂದ, ನನ್ನ ಮಗನ ವಿರುದ್ಧ ಏನ್ ಕೇಳಕ್ಕೂ ಇಷ್ಟಪಡಲ್ಲ ನಾನು. ಕೃಷ್ಣ, ನಿನ್ ಮಗ ಎಷ್ಟಾದ್ರೂ ವಿಶೇಷ ಆಗಿರ್ಲಿ, ಅದ್ರಲ್ಲಿ ನಮ್ಗೇನು ಆಸಕ್ತಿ ಇಲ್ಲ. ನಾನ್ ನಿನಗೆ ಹೇಳಕ್ ಬಂದಿರೋ ವಿಷಯ ಏನು ಅಂದ್ರೆ, ನನ್ನ ಮಗ ಶಿಶುಪಾಲನ ಮದುವೆ ವಿದರ್ಭದ ರಾಜಕುಮಾರಿ ಜೊತೆ ನಿಶ್ಚಯ ಆಗಿದೆ. ಮದುವೆಗ್ ಬಂದ್ರೆ ನನ್ನ ಖುಷಿ ಆಗುತ್ತೆ. ವರ್ಷಗಳ ಮೊದಲೇ ನಾನ್ ನಿನ್ ಜೊತೆ ಎಲ್ಲ ಸಂಬಂಧನೂ ಮುರ್ಕೊಂಡಾಯ್ತು, ಅದರಿಂದ ನೀನ್ ಯಾವ ಸಂಭ್ರಮದಲ್ಲೂ ನಾವ್ ಸೇರೋದಕ್ಕೆ ಸಾಧ್ಯ ಇಲ್ಲ. ಅಕ್ಕ, ನಾವ್ ಖಂಡಿತ ಬರೋ ಪ್ರಯತ್ನ ಮಾಡ್ತೀವಿ. ಇಷ್ಟು ದಿನ ನೀನು ನಿನ್ನ ಅಕ್ಕನ ಪ್ರೀತಿ ಮಾತ್ರ ನೋಡಿದ್ಯಾ, ಅವಳ ಕೋಪನ ನೋಡೋ ಕೆಲ್ಸ ಮಾಡದೇ ಇದ್ರೆ ಒಳ್ಳೇದು. ಅಪ್ಪ ಬರ್ಲಿ ಅಥವಾ ಬರ್ತಿರ್ಲಿ, ಆದ್ರೆ ನಾನಂತೂ ಬರ್ತೀನಿ, ಮತ್ತೆ ನಾನು ನಿಮ್ಮ ಆಮಂತ್ರಣ ಸ್ವೀಕಾರ ಮಾಡಿದ್ದೀನಿ. ನಾನು ಖಂಡಿತ ಬರ್ಬೇಕು. ನಾನು ಆ 3 ಕಣ್ಣು ಮತ್ತೆ 4 ಕೈ ಇರೋ ಅಣ್ಣನ ನಿಶ್ಚಿತ ಅಂತ ನೋಡಕ್ ಬಂದೇ ಬರ್ತೀನಿ. ಮತ್ತೆ ಹಾ, ಇನ್ನೂ ಒಂದ್ ವಿಷಯ, ಇನ್ನು ನಿಮ್ಮ ಈ ಕೋಪ ಮತ್ತೆ ನನ್ನ ಪ್ರೇಮ ಒಟ್ಟಾಗೋದು ನಿಮ್ಮ ರಾಜಮಹಲಲ್ಲಿ. ಇನ್ನ ನನ್ಗೆ ಅಗ್ನಿ ನೀಡಿ. ನಾರಾಯಣ ನಾರಾಯಣ. ಮಾತೆ, ನನಗೆ ಅರ್ಥವಾಗುತ್ತಿಲ್ಲ, ಸತ್ಸುವಾಳಂತಹ ಒಬ್ಬ ಸ್ತ್ರೀ ನಂದನ ಸಹೋದರಿ ಹೇಗಾಗುತ್ತಾಳೆ? ಏಕೆಂದರೆ ನಂದರಾಜನು ಒಬ್ಬ ಸಾಧಾರಣ ಗೊಲ್ಲ, ಮತ್ತೆ ಸತ್ಸುವ ಒಬ್ಬಳು ಯಕ್ಷಿಣಿ, ಇದು ಹೇಗೆ ಸಾಧ್ಯವಿದೆ ಮಾತೆ? ದೇವರ್ಷಿ, ಸತ್ಸುವ ನಂದನ ಸೋದರಿಯೇ, ಆದರೆ ಅವಳಿಗೆ ಒಬ್ಬ ಯಕ್ಷನಲ್ಲಿ ಪ್ರೇಮ ಉಂಟಾಯಿತು. ಸತ್ಸುವ ತನ್ನ ಪರಿವಾರದ ವಿರುದ್ಧ ಹೋಗಿ ಯಕ್ಷನೊಂದಿಗೆ ವಿವಾಹವಾದಳು. ಆದರೆ ಆ ಯಕ್ಷ ಅಸುರಿ ಶಕ್ತಿಗಳ ಉಪಾಸಕನಾಗಿದ್ದ. ಹಾಗಾಗಿ ನಂದನು ತನ್ನ ಸೋದರಿ ಆ ಯಕ್ಷನನ್ನು ಮದುವೆಯಾಗದಿರುವಂತೆ ಪ್ರಯತ್ನಿಸಿದ. ಆದರೆ ಸತ್ಸುವ ಅವನ ಮಾತು ಕೇಳಲಿಲ್ಲ. ಆಗ ನಂದನೇ ತನ್ನ ಸೋದರಿಯೊಂದಿಗೆ ಸಂಬಂಧ ಕಡಿದುಕೊಂಡ. ನಾರಾಯಣ ನಾರಾಯಣ. ಆದರೆ ಮಾತೆ, ಇಲ್ಲಿ ಸತ್ಸುವಾಳಂತಹ ಯಕ್ಷಿಣಿಗೆ ಸಾಕ್ಷಾತ್ ಪರಮಾವತಾರಿ ಶ್ರೀಕೃಷ್ಣನ ಸಂಬಂಧಿಯಾಗುವ ಸೌಭಾಗ್ಯ ಪ್ರಾಪ್ತವಾಗಿದೆ. ಅಂದರೆ ಖಂಡಿತ ಇದರ ಹಿಂದೆ ಏನೋ ಕಾರಣವಿದೆ. ದೇವರ್ಷಿ, ಅದರ ಕಾರಣವೇ ಶಿಶುಪಾಲ. ಶಿಶುಪಾಲನೇ? ನನಗೆ ಅರ್ಥವಾಗಲಿಲ್ಲ ಮಾತೆ. ದೇವರ್ಷಿ, ಸತ್ಸುವಾಳ ಪುತ್ರ ಶಿಶುಪಾಲ ತನ್ನ ಹಿಂದಿನ ಜನ್ಮದಲ್ಲಿ ಪ್ರಭುವಿನ ಪರಮ ಭಕ್ತ ಮತ್ತು ನಮ್ಮ ದ್ವಾರಪಾಲಕನಾಗಿದ್ದ. ಇವನು ಅದೇ ವಿಜಯ ಸನಕಾದಿ ಋಷಿಗಳ ಶಾಪದ ಕಾರಣ ತನ್ನ ಮೊದಲನೆಯ ಜನ್ಮದಲ್ಲಿ ಹಿರಣ್ಯಾಕ್ಷ, ಎರಡನೆಯ ಜನ್ಮದಲ್ಲಿ ಕುಂಭಕರ್ಣ ಮತ್ತು ಅವನ 3ನೇ ಜನ್ಮ ಶಿಶುಪಾಲನ ರೂಪದಲ್ಲಾಗಿದೆ.
ಇವನ ಉದ್ಧಾರ ಕೃಷ್ಣನಿಂದಾಗುವುದೇ ನಿಯತಿಯಾಗಿದೆ. ನಾರಾಯಣ ನಾರಾಯಣ, ಇದರರ್ಥ ಹೀಗಲ್ಲವೇ ಪ್ರಭು? ವಿಜಯನ ಉದ್ಧಾರಕ್ಕಾಗಿ ಸತ್ಸುವ ಒಬ್ಬ ಯಕ್ಷನೊಂದಿಗೆ ವಿವಾಹವಾದಳು. ಪ್ರಭು, ನಾವು ಧನ್ಯರು, ಮತ್ತೆ ನಿಮ್ಮ ಲೀಲೆಯೂ ಧನ್ಯ. ನಾರಾಯಣ ನಾರಾಯಣ. ಇವನೇ ಏನು ಆ ಪರಮಾವತಾರಿಯ ಪರಮ ಭಕ್ತ ಸುಧಾಮ? ಹಾ ಮಹಾರಾಜ, ಇವನು ಕೃಷ್ಣನ ನಿಜವಾದ ಭಕ್ತ. ಅಯ್ಯೋ, ಇವನು ಬಲರಾಮನಿಗಿಂತ ದೊಡ್ಡ ಭಕ್ತ. ಏನ್ ಬೇಕಾಗಿದೆ ನಿಮಗೆ? ನನ್ ಯಾಕೆ ಕರ್ಕೊಂಡ್ ಬಂದ್ರಿ ಇಲ್ಲಿಗೆ? ಹೀಗದ್ಕೋ ಬಾಲಕ, ಇವತ್ತು ನಿನ್ನ ಭಕ್ತಿಗೆ ಪರೀಕ್ಷೆ ಇದೆ. ನನಗೆ ಯಾರ್ದೋ ಎದುರಿಗೆ ನನ್ ಭಕ್ತಿ ನಿರೂಪಿಸೋ ಅವಶ್ಯಕತೆ ಇಲ್ಲ. ನನಗೆ ಅವಶ್ಯಕತೆ ಇದೆ. ಕೇಳಿದ್ದೀನಿ ಬಾಲಕ, ನೀನು ಕರೆದ್ರೆ ಸಾಕು ಆ ಕೃಷ್ಣ ಓಡೋಡಿ ಬರ್ತಾನಂತೆ. ಕೃಷ್ಣ ನನ್ನ ಗೆಳೆಯ, ಮತ್ತೊಬ್ಬ ಗೆಳೆಯ ತನ್ನ ಇನ್ನೊಬ್ಬ ಗೆಳೆಯನ ಕರೆನ ಕೇಳದೆ ಇರೋದಿಲ್ಲ. ಈಗ ನಿಮಗೂ ಕೂಡ ಅವನ ದರ್ಶನ ಮಾಡಬೇಕು ಅಂದ್ರೆ ನಾನು ಅವನ್ನ ಕರಿಬಹುದು. ದರ್ಶನ ಅಲ್ಲ, ದೀಪದ ಜ್ವಾಲೆ ಆರಿಸಬೇಕಾಗಿದೆ. ಅಂತ್ಯ ಮಾಡಬೇಕು ನಾನು ನಿನ್ನ ಭಗವಂತ, ನಿನ್ನ ಸಖನನ್ನ. ಕರಿ ಅವನನ್ನ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾನು ಅವನ್ನ ಇಲ್ಲಿ ಕರೆದು ಅವನ ಜೀವಕ್ಕೆ ಅಪಾಯ ಮಾಡೋಕ್ಕಾಗಲ್ಲ. ನೀನು ಕರೀಲೇಬೇಕಾಗತ್ತೆ ಬಾಲಕ, ಯಾಕಂದ್ರೆ ನೀನು ಮತ್ತು ನಿನ್ನ ಭಕ್ತಿ ನಿನ್ನ ಪ್ರಭು ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯಕ್ಕೆ ಕಾರಣ ಆಗೋದು ನಿಶ್ಚಿತಾನೇ. ಕೃಷ್ಣ, ದೊಡ್ಡವರು ಸದಾ ನಮ್ಮಂತ ಮಕ್ಳಿಗೆ ಅನ್ಯಾಯ ಮಾಡ್ತಾರೆ. ಅವ್ರ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ನಮಗ್ ಹೇಳ್ತಾರೆ, ಆದ್ರೆ ಅವ್ರಿಗ್ ಮನ್ಸಿಲ್ದೇ ಇದ್ರೆ ಅದನ್ನ ನಮಗ್ ಹೇಳೋದಿಲ್ಲ. ಆದ್ರೆ ಈಗ ನೋಡು, ನಮ್ಗೆ ಒಬ್ರು ಅತ್ತೆ ಇದ್ದಾರೆ, ಅದು ನಮಗ್ ಗೊತ್ತೇ ಇಲ್ಲ. ಅಣ್ಣ, ದುಃಖ ನನ್ಗೂ ಆಗ್ತಿದೆ, ಆದ್ರೆ ನನ್ಗೆ ಹೀಗೂ ಅನಿಸ್ತಿದೆ. ಅಪ್ಪ ನಮ್ಗೆ ಹೇಳ್ದೇ ಇರೋದು ಒಳ್ಳೇದೇ ಆಯ್ತು. ಅದ್ಯಾ ಕೃಷ್ಣ? ಅಣ್ಣ, ಮನುಷ್ಯನ ಸಂಬಂಧ ಧರ್ಮದ ಜೊತೆ ಇರುತ್ತೆ, ಮತ್ತೆ ಯಾರ ಸಂಬಂಧ ಅಧರ್ಮದ ಜೊತೆ ಇರುತ್ತೋ ಅವರನ್ನ ನಾವು ದೂರ ಮಾಡ್ಬೇಕು. ಅವರು ರಕ್ತ ಸಂಬಂಧಿಗಳಾಗಿದ್ರು ಅಷ್ಟೇ. ಕೃಷ್ಣ, ಎಲ್ಲಕ್ಕಿಂತ ದೊಡ್ಡ ಅಧರ್ಮ ರುಕ್ಮಿಣಿಗಾಗ್ತಿದೆ. ರುಕ್ಮಿಣಿ? ಹಾ ಕೃಷ್ಣ, ಗೋಧುಳಿ ಸತ್ಯ ಹೇಳ್ತಿದ್ದಾಳೆ. ಗೋಪಿಯರಿ, ನಿಮ್ಗೆ ರುಕ್ಮಿಣಿ ವಿಷಯ ಏನ್ ಗೊತ್ತಿದೆ? ಹೆಚ್ಚೇನೂ ಗೊತ್ತಿಲ್ಲ ಕೃಷ್ಣ, ಆದ್ರೆ ಇಷ್ಟ ಗೊತ್ತಿದೆ, ಅವಳು ಅದೇ ಆ ಭಾಗಿನಿ. ಅವಳ ಜೊತೆಗೆ ನಿನ್ನ ಅತ್ತೆ ಮಗ ಶಿಶುಪಾಲನ ವಿವಾಹ ಆಗೋದ್ರಲ್ಲಿದೆ. ಅಂದ್ರೆ ಇವಳು ಅದೇ ರುಕ್ಮಿಣಿನ ನನ್ಗಾಗಿ ಭಜನೆ ಮಾಡ್ದವಳು? ಅಂದ್ರೆ ಅವಳು ಬಹಳ ದೊಡ್ಡ ಅಪಾಯದಲ್ಲಿದ್ದಾಳೆ. ಈಗ ಏನಾದ್ರೂ ಆಗ್ಲಿ, ನಾನು ಚಂದೇರಿಗೆ ಹೋಗೋದಿಕ್ಕೆ ಅಪ್ಪನ ಒಪ್ಪಿಸ್ಲೇಬೇಕು. ಕೃಷ್ಣ, ಈಗ ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ಅಣ್ಣ, ನಾನ್ ಯೋಚಿಸ್ತಿದ್ದೆ, ನಾವಿಬ್ರು ಸೇರಿ ನಮ್ಮ ಅತ್ತೆ ರಾಜ್ಯಕ್ಕೆ ಹೋಗ್ಬೇಕು. ಆದ್ರೆ ಕೃಷ್ಣ, ನೀನ್ ಈಗಷ್ಟೇ ಹೇಳ್ತಿದ್ಯಲ್ಲ, ಯಾರ ಅಧರ್ಮದ ಜೊತೆ ಇರ್ತಾರೋ ಅವ್ರ ಜೊತೆ ನಾವು ಯಾವ ಸಂಬಂಧನೂ ಇಟ್ಕೋಬಾರ್ದು ಅಂತ. ಹಾ ಅಣ್ಣ, ಆದ್ರೆ ಇದನ್ನ ಯೋಚಿಸು, ನಮ್ಮ ಅತ್ತೆ ಸ್ವತಃ ವೃಂದಾವನಕ್ಕೆ ಬಂದಿದ್ರು ಅಪ್ಪಂಗೆ ನಿಶ್ಚಿತಾರ್ಥದ ಆಮಂತ್ರಣ ಕೊಡೋದಿಕ್ಕೆ. ಅದಕ್ಕೆ ನಾನು ಯೋಚಿಸ್ತಿದ್ದೆ, ನಾವು ನಮ್ಮ ಅತ್ತೆಗೆ ನಿರಾಸೆ ಮಾಡೋದು ಸರಿಯಲ್ಲ. ಇನ್ ಯೋಚನೆ ಮಾಡ್ಬೇಡ ಅಣ್ಣ, ನಾವು ಈ ವಿಷಯನ ಅಪ್ಪಂಗೆ ಹೇಳಲೇಬೇಕು. ಆಗ್ಲಿ ಕೃಷ್ಣ, ನಡಿ. ಇನ್ನು ವಿಳಂಬ ಮಾಡಬೇಡ, ಇಡೀ ಜಗತ್ತೇ ಕಾಯ್ತಿದೆ ನಿನ್ನ ಭಕ್ತಿ ನೋಡ್ಬೇಕಂತ. ಸುಧಾಮ, ನಡಿ, ಕರಿ ನಿನ್ನ ಸಖನನ್ನ. ಹಿರಣ್ಯ ಕಶ್ಯಪು, ನಿನಗೆ ಭಕ್ತಿಯ ಭಾವ, ಭಕ್ತಿಯ ತ್ಯಾಗ, ಮತ್ತೆ ಭಕ್ತಿಯ ಶಕ್ತಿ ಬಗ್ಗೆ ಇಲ್ಲಿ ತನಕ ಗೊತ್ತಾಗ್ಲಿಲ್ಲ. ಆದ್ರೆ ನಿನಗೆ ಭಕ್ತ ಪ್ರಹ್ಲಾದನ್ ಭಕ್ತಿ ನೋಡಿದಾಗ್ಲೇ ಎಲ್ಲ ಗೊತ್ತಾಗ್ಬೇಕಾಗಿತ್ತು. ಪಾಠ ಬೇಡ ಬಾಲಕ,
ಸತ್ಯಯುಗದಿಂದ ಈ ಯುಗದ ತನಕ ನಿನ್ನ ಪ್ರವಚನ ಕೇಳೋಕೆ ಬರಲಿಲ್ಲ. ನೀನೆಂತ ಭಾಗ್ಯಶಾಲಿಯಾಗಿದ್ದೆ, ಭಕ್ತ ಪ್ರಹ್ಲಾದ ನಿನ್ ಮಗನಾಗ್ ಜನ್ಮ ಪಡೆದ, ಮತ್ ನಿನ್ಗೆ ಸತ್ಯದ ಮಾರ್ಗ ತೋರಿಸೋ ಪ್ರಯತ್ನ ಪಟ್ಟ. ಅದೆಷ್ಟು ಮಾತಾಡ್ತಾನೆ ಬಾಲಕ. ಆದ್ರೆ ನೀನ್ ಬದಲಾಗ್ಲಿಲ್ಲ, ನೀನ್ ಹೇಗಿದೆಯೋ ಹಾಗೆ ಉಳಿದೆ. ಸುಧಾಮ, ಯಾಕೆ ವ್ಯರ್ಥವಾಗಿ ಪ್ರಾಣ ಬಲಿ ಕೊಡೋದಕ್ಕೆ ಹೋಗ್ತಿದ್ಯಾ ನಿನ್ನ ಭಗವಂತನಿಗಾಗಿ? ಹಿರಣ್ಯಕಶ್ಯಪು, ಒಮ್ಮೆ ನೀನು ಶತ್ರುತ್ವ ನಿಭಾಯಿಸೋಕೆ ನನ್ ಪ್ರಭು ಕೈಯಲ್ಲೇ ಪುನಃ ಪುನಃ ಸಾಯೋದಾದ್ರೆ, ಮತ್ ನಾನು ಪ್ರೇಮ ಮತ್ತೆ ಭಕ್ತಿಗಾಗಿ ನನ್ ಜೀವನೇ ತ್ಯಾಗ ಮಾಡೋಕಾಗಲ್ವಾ? ಈ ಭಕ್ತರು ಇಷ್ಟು ಮೂರ್ಖರಾಗೋದ್ಯಾಕೆ ಭದ್ರಾಕ್ಷ? ಮಾತು ಮಾತಿಗೂ ಜೀವನ ಮೃತ್ಯು ಮಾತಾಡ್ತಾರೆ, ಹಾಗೇನು ಮಾಡ್ತಾನೆ ಇವರ ಭಗವಂತ? ನಾವು ಅಸುರರು ಮಾಡದೇ ಇರೋದು ಮಹಾರಾಜ, ದೋಷ ಅಸುರರದಲ್ಲ, ದೋಷ ಭಕ್ತಿರದ್ದೇ. ಇವರಲ್ಲಿ ಮಹತ್ವಾಕಾಂಕ್ಷೆನೂ ಇರಲ್ಲ, ಭಕ್ತಿನೂ ಇರಲ್ಲ, ಕೇವಲ ತಮ್ಮ ಭಗವಂತನ ಶಕ್ತಿ ಹಿಂದೆ ತಮ್ಮ ಭಯನ ಅಡಗಿಸಿಡ್ತಾರೆ. ಭಕ್ತಿಗಿಂತ ದೊಡ್ಡ ಶಕ್ತಿ ಇರಲ್ಲ ಭದ್ರಾಕ್ಷ, ಆದ್ರೆ ಅದ್ ನಿನಗೆ ಅರ್ಥ ಆಗಲ್ಲ. ಹೌದಾ? ಈಗ ನಾನು ನಿನಗೆ ಹೇಳ್ತೀನಲ್ಲ ಬಾಲಕ, ಅದು ನಿನಗೆ ಅರ್ಥ ಆಗಲ್ಲ. ಆಯ್ತಾ ಸುಧಾಮ, ಈಗ ಕರಿತೀಯ ಅಥವಾ ಭಕ್ತಿಯ ರುಚಿ ಇನ್ನೂ ನೋಡ್ಬೇಕ? ಅಯ್ಯೋ ಮಗು, ಏ ಸುಧಾಮ, ಯಾಕೋ ಇಷ್ಟು ಹಠ ಮಾಡ್ತಿದ್ಯಾ? ಏನಾಗ್ಬಿಡುತ್ತೆ, ದಿನ ಇಡೀ ಕರಿತಿರ್ತೀಯಲ್ಲ, ಒಂದ್ಸಾರಿ ಮಹಾರಾಜಂಗೋಸ್ಕರ ಕರೆದ್ರೆ ಏನಾಗ್ಬಿಡುತ್ತೆ? ಕರೆದ್ಬಿಡು. ಇಲ್ಲ ಇಲ್ಲ, ನಾನ್ ನನ್ ಭಗವಂತನ ನಿಜವಾದ ಭಕ್ತ, ಒಬ್ಬ ನಿಜವಾದ ಭಕ್ತ. ಯಾವತ್ತೂ ತನ್ನ ಪ್ರಭು ಜೀವಕ್ಕೆ ಅಪಾಯ ತರೋಕ್ ಸಾಧ್ಯ ಇಲ್ಲ. ಕರೀಲೇಬೇಕು ನೀನು ಕೃಷ್ಣನ್ನ, ಅನ್ಯಥಾ ನಿನ್ನ ಉದ್ಧಾರ ನಾನು ಮಾಡ್ತೀನಿ. ಭದ್ರಾಕ್ಷ, ಕರ್ಕೊಂಡು ಹೋಗು ಇವನನ್ನ, ಇವನನ್ನ ಸರಿಯಾದ ಮಾರ್ಗಕ್ಕೆ ತರೋದಕ್ಕೆ ಬೇಕಾದಷ್ಟು ಮಾರ್ಗ ಇದೆ ನನ್ನ ಹತ್ರ. ಅಪ್ಪ, ನೀವು ಸತ್ಯನೇ ಹೇಳ್ತಿದ್ರಿ, ನಾವು ಯಾವತ್ತೂ ಅಧರ್ಮಕ್ಕೆ ಪ್ರೋತ್ಸಾಹ ಕೊಡ್ಬಾರ್ದು. ನೀವು ಬಹಳ ಸರಿಯಾದ ನಿರ್ಣಯ ಮಾಡಿದ್ರಿ. ನೀವು ಯಾವತ್ತೂ ಅತ್ತೆ ಹತ್ರ ಮಾತಾಡೋದೇ ಇಲ್ಲ, ಮತ್ತೆ ನಮ್ಗೆ ಯಾವತ್ತೂ ಅತ್ತೆ ವಿಷಯ ಹೇಳೇ ಇಲ್ಲ, ಮತ್ತೆ ನೀವು ನಮ್ಮಿಬ್ರಿಗೂ ಅತ್ತೆ ಬಗ್ಗೆ ಹೇಳ್ದೆ ಒಳ್ಳೆ ಕೆಲ್ಸ ಮಾಡಿದ್ರಿ. ಇಲ್ದಿದ್ರೆ ನಾನು ಅತ್ತೆ ವಿಷಯ ಯೋಚಿಸಿ ದುಃಖ ಪಡ್ತಿದ್ದೆ. ಹೌದು ಕೃಷ್ಣ, ನೀನ್ ಸತ್ಯ ಹೇಳ್ತಿದ್ಯ. ಅಪ್ಪ, ಆದ್ರೆ ನಾನು ಒಂದು ವಿಷಯ ಯೋಚನೆ ಮಾಡ್ತಿದ್ದೆ. ನೀವ್ ಯಾವಾಗ್ಲೂ ಹೇಳ್ತಿರಲ್ಲ, ಅಧರ್ಮ ಅತ್ಯಾಚಾರ ಮತ್ತೆ ಅನ್ಯಾಯನ ವಿರುದ್ಧ ಮಾಡ್ದೆ ಸಹಿಸೋದು ಅದನ್ನ ಮಾಡೋದಕ್ಕಿಂತ ದೊಡ್ಡ ಪಾಪ ಅಂತ. ಮತ್ತೆ ನಮ್ಮ ಕಣ್ಮುಂದೆ ಪಾಪ ನಡೆಯಕ್ ಬಿಡೋದು, ಅದ್ರಲ್ಲಿ ಭಾಗಿಯಾದಾಗೆ. ನೀನ್ ಹೇಳಿ ಸತ್ಯನೆ ಕೃಷ್ಣ, ಪಾಪ ಮಾಡೋನ್ಗಿಂತ ದೊಡ್ಡ ಅಪರಾಧಿ ಪಾಪ ಸಹಿಸಿಕೊಳ್ಳೋನಾಗಿರ್ತಾನೆ. ಅಪ್ಪ, ನಮ್ಮತ್ತೆ ಅಷ್ಟು ದೊಡ್ಡ ಪಾಪ ಮಾಡಕ್ ಹೊರಟಿದ್ದಾಳೆ. ರುಕ್ಮಿಣಿ ವಿವಾಹ ಅವಳ ಇಚ್ಛೆಗೆ ವಿರುದ್ಧವಾಗಿ ತನ್ನ ಮಗ ಶಿಶುಪಾಲನ ಜೊತೆಗೆ ಮಾಡ್ತಿದ್ದಾಳೆ. ಅದನ್ನ ವಿರುದ್ಧ ಮಾಡೋರು ಯಾರು? ಎಲ್ಲರೂ ಇದನ್ನೇ ಬಯಸ್ತಾರೆ, ಅನ್ಯಾಯದ ವಿರುದ್ಧ ಬೇರೆಯವ್ರು ಹೋರಾಡ್ಲಿ ಅಂತ. ಮತ್ತೆ ನಾವ್ ಪಾರಾದ್ರೆ ಸಾಕು. ಇದನ್ನೆಲ್ಲ ಬುಟ್ಟಿಗೆ ತುಂಬಿಸು.
ಈಗ ಕಂದ ಚಂದರಿಗೆ ಹೋಗೋಕೆ ಅಪ್ಪನ ಒಪ್ಪಿಸೇ ಒಪ್ಪಿಸ್ತಾನೆ. ಇದರಲ್ಲಿ ನಮ್ ಕರ್ತವ್ಯ ಏನಿರ್ಬೇಕಪ್ಪ? ಆದ್ರೆ ಕೃಷ್ಣ, ನಾವು ಅವರನ್ನ ತಡೆಯೋದು ಹೇಗೆ? ಅಪ್ಪ, ನಾವು ಅತ್ತೇನ ತಡೆಯೋಕ್ಕಾಗಲ್ಲ. ನಾವು ರುಕ್ಮಿಣಿ ರಕ್ಷಣೆ ಮಾಡಬೇಕು. ಕಾರ್ಯ ಸ್ವತಃ ಆಗ್ಬಿಡತ್ತೆ. ಆದರೆ ಕೃಷ್ಣ, ನಾನು... ಅಪ್ಪ, ನೀವು ಚಿಂತೆ ಮಾಡಬೇಡಿ. ಕೇವಲ ಇಷ್ಟೇ ಯೋಚಿಸಿ, ನಮ್ಗೆ ಮತ್ತೆ ನಿಮ್ಗೆ ಗೊತ್ತಿದ್ದಾಗ್ಲಿ ಅಲ್ಲಿ ರುಕ್ಮಿಣಿಗೆ ಅನ್ಯಾಯ ಆದ್ರೆ ನಾವು ನಮ್ಮನ್ನ ಹೇಗ್ ಕ್ಷಮಿಸ್ಕೊಳ್ಳೋದು? ಆದ್ರೆ ಕೃಷ್ಣ, ಇದೆಲ್ಲ ಹೇಗ್ ಸಾಧ್ಯ? ಅಪ್ಪ, ನೀವು ಕೇವಲ ನಮ್ಗೆ ಚಂದೇರಿ ರಾಜ್ಯಕ್ಕೆ ಹೋಗೋ ಅನುಮತಿ ಕೊಟ್ಬಿಡಿ. ಇಲ್ಲ ಕಂದ, ನಾವ್ ಚಂದೇರಿಗೆ ಹೋಗೋದ್ ಬೇಡ. ಅಮ್ಮ, ನೀನೇ ಹೇಳ್ತಿದ್ಯಲ್ಲ ಈ ವಯಸ್ಸಿಗೆ ರುಕ್ಮಿಣಿ ವಿವಾಹ ಮಾಡೋದು ಪಾಪ ಅಂತ. ಆದ್ರೂ ನಾವಿ ಪಾಪ ಆಗೋಕ್ ಬಿಡದ? ಕಂದ, ನೀನ್ ಖಂಡಿತ ಸತ್ಯ ಹೇಳ್ತಿದ್ಯ. ನಾವಿ ಪಾಪ ಆಗೋಕ್ ಬಿಡಬಾರ್ದು. ಅದಕ್ ನಾವೇನ್ ಮಾಡ್ಬೇಕಾದ್ರೂ ಸರಿ. ಆಗ್ಲಿ ಯಶೋಧೆ, ಒಮ್ಮೆ ನಿನ್ ಮನ್ಸಲ್ಲೂ ಇದೇ ವಿಚಾರ ಇದ್ರೆ ನಾನಂತೂ ಬರೋಕಾಗಲ್ಲ. ಆದ್ರೆ ನೀನು ಕೃಷ್ಣ ಮತ್ತೆ ಬಲರಾಮ ಹೊರಡೋ ವ್ಯವಸ್ಥೆ ಮಾಡ್ತೀನಿ. ಎತ್ತಿನ ಗಾಡಿಯಲ್ಲಿ ನಾನು ಹೋಗೋದಕ್ ವ್ಯವಸ್ಥೆ ಮಾಡಿ. ನಾನು ಹೋಗ್ತೀನಿ ಈ ಗೊಲ್ಲನ್ ಜೊತೆ. ಖಂಡಿತ. ಅಯ್ಯೋ, ಈ ಹೊಟ್ಟಮರಿ ಇಲ್ಲಿಂದ ಬಂದ್ಲು. ರುಕ್ಮಿಣಿ, ಇನ್ನ ನಿನ್ಗೆ ಏನೂ ಆಗಲ್ಲ. ನಾನೀಗ ನಿನ್ನ ನೋಡೋಕೆ ಬರ್ತಿದ್ದೀನಿ ರುಕ್ಮಿಣಿ.